ನಮಸ್ಕಾರ. ಚಾಣಕ್ಯ ನೀತಿ ಸೂತ್ರದ ಮತ್ತೊಂದು ಮಾತುಕತೆ. ಚಾಣಕ್ಯ ಮಂತ್ರಿಯಾಗಲಿಲ್ಲ. ಇದು ಅವತ್ತಿನ ಕಾಲಘಟ್ಟಕ್ಕೆ ಬಹಳ ದೊಡ್ಡ ವಿಷಯ, ಬಹಳ ಮುಖ್ಯ ವಿಷಯ. ಚಾಣಕ್ಯ ಮಂತ್ರಿ ಆಗಬೇಕಿತ್ತು, ಯಾಕೆಂದರೆ ಚಂದ್ರಗುಪ್ತನಿಗೆ ಸಂಪೂರ್ಣವಾಗಿ ಮಾರ್ಗದರ್ಶನ ಮಾಡಿಕೊಂಡು ಬಂದಿದ್ದವನು ಅವನೇ. ಚಂದ್ರಗುಪ್ತನನ್ನು ಸಿದ್ಧಪಡಿಸಿದ್ದೇ ಅವನು. ಅವನು ಆ ಕಾಲದ ದೊಡ್ಡ ರಾಜನೀತಿ ಶಾಸ್ತ್ರಜ್ಞ ಚಾಣಕ್ಯ. ಮಂತ್ರಿಯಾಗುವವನಿಗೆ ರಾಜನೀತಿ ಚೆನ್ನಾಗಿ ಗೊತ್ತಿರಬೇಕು. ಹಾಗಾಗಿ ಸಹಜವಾಗಿ ಮಂತ್ರಿಯ ಸ್ಥಾನ, ಪ್ರಧಾನವಾದ ಮಂತ್ರಿಯ ಸ್ಥಾನ ಚಾಣಕ್ಯನಿಗೆ ಬಂದಿತ್ತು. ಆದರೆ ಅವನ ಮಂತ್ರಿ ಆಗಲಿಲ್ಲ. ಅವನಲ್ಲಿ ಅಮಾತ್ಯ ರಾಕ್ಷಸನನ್ನು ಕೂರಿಸಿ ಹೋಗ್ತಾನೆ, ಅಮಾತ್ಯ ಕಾತ್ಯಾಯನನ್ನು ಕೂರಿಸಿ ಹೋಗ್ತಾನೆ. ಅಮಾತ್ಯ ರಾಕ್ಷಸ ಅಂತ ಪ್ರಸಿದ್ಧನಾದವನು. ಆ ಮಂತ್ರಿ ಆಗಲಿಲ್ಲ, ಆಗು ಅಂದರೂ ಆಗಲಿಲ್ಲ ಚಾಣಕ್ಯ ಅನ್ನೋದು ವಿಷಯ. ಅಂತ ಅವನ ಇಡೀ ಬದುಕಿನಲ್ಲಿ ಸಾಮ್ರಾಜ್ಯಗಳನ್ನು ಸ್ಥಾಪನೆ ಮಾಡಿದ, ಸಾಮ್ರಾಜ್ಯಗಳನ್ನು ಉರುಳಿಸಿದ, ಇಷ್ಟೆಲ್ಲ ಮಾಡಿದರೂ ಅವನು ಇದು ಯಾವುದರೊಂದಿಗೂ ತಾನು ಬೆರೆತುಕೊಳ್ಳಲೇ ಇಲ್ಲ. ತಾನು ಪ್ರತ್ಯೇಕವಾಗಿ ಇದ್ದ. ಬಹಳ ಕಷ್ಟದ್ದಿದು, ಬಹಳ ಕಷ್ಟದ್ದಿದು. ಬೆಲ್ಲಕ್ಕೆ ಕೈ ಹಾಕಿದ ಮೇಲೆ ಕೈ ತೊಳೆಯುವ ಮೊದಲಾದರೂ ಅದನ್ನು ನೆಕ್ಕಬೇಕು ಅಂತ ಅನ್ನಿಸದೇ ಇರೋದಿಲ್ಲ. ಜೇನಿಗೆ ಕೈ ಹಾಕಿದ ಮೇಲೆ ಜೇನುಗೂಡಿಗೆ ಜೇನು ತತ್ತಿಯನ್ನು ತೆಗೆಯೋದಕ್ಕೆ ಕೈ ಹಾಕಿದ್ರೆ ಅದನ್ನು ಹಿಂಡಿದ ಮೇಲೆ ಉಳಿದಿದ್ದನ್ನಾದರೂ ನೆಕ್ಕಬೇಕು ಅಂತ ಅನಿಸತ್ತೆ. ಬದುಕಿನ ಎಲ್ಲ ಆಸೆಗಳು ಹಾಗೆಯೇ. ಅಲ್ಲಿರುವ ಸಂಪತ್ತೋ ಸಮೃದ್ಧಿಯೋ ಅಧಿಕಾರವೋ ಅದು ಏನೋ ಒಂದು ಅಲ್ಪ ಸ್ವಲ್ಪವಾದರೂ ಬಳಸೋಣ ಅಂತ ಮನುಷ್ಯನಿಗೆ ಅನಿಸಿ ಅನಿಸತ್ತೆ. ಅಷ್ಟೂ ಅನ್ನಿಸದ ವೈರಾಗ್ಯ ಅದು ಬಹಳ ಬಹಳ ಕಷ್ಟದ್ದು. ಅಂಥದ್ದೊಂದು ವೈರಾಗ್ಯ ಚಾಣಕ್ಯನಿಗಿತ್ತು. ಅವನು ರಾಜರುಗಳ ನಡುವೆಯೇ ಇದ್ದ. ರಾಜರುಗಳ ನಡುವೆ ಇದ್ದ ಅನ್ನೋದೇನು, ಅವತ್ತು ಚಾಣಕ್ಯ ಹೇಳಿದವರು ರಾಜರಾಗುತ್ತಾ ಇದ್ದರು. ಚಾಣಕ್ಯ ಬೇಡ ಅಂದರೆ ಅವರ ಪ್ರಭುತ್ವ ಕಿತ್ತು ಹೋಗ್ತಿತ್ತು ಅನ್ನುವ ಮಟ್ಟದಲ್ಲಿದ್ದರೂ ಕೂಡ ಅವನು ಕೈಗೆ ಅಂಟಿದ ಜೇನನ್ನು ಒಂದು ಕ್ಷಣವೂ ನೆಕ್ಕದೆ ಬದುಕು ಮುಗಿಸಿಬಿಟ್ಟ ಅಂತ. ಯಾಕೆಂದರೆ ಅವನಿಗೆ ಅವನ ಮನಸ್ಸಿನ ಮೇಲೆ ಇದ್ದ ಸಂಯಮ ಅಂಥದ್ದು, ನಿಯಮನ ಅಂಥದ್ದು, ಕಂಟ್ರೋಲ್ ಅನ್ನೋದೇನಿದೆ ಅದು ಬಹಳ ಚೆನ್ನಾಗಿತ್ತು. ಮನಸ್ಸಿನ ಮೇಲೆ ಈ ಸಂಯಮ ಇರಲೇಬೇಕಾದದ್ದು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅವನು ಬಾಲ್ಯದಿಂದಲೇ ಸಂಯಮಿಯಾಗಿ ಬೆಳೆದ ಚಾಣಕ್ಯ ಅಂತ. ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡೇ ಬೆಳೆದ. ತಾನೇನು ಮಾಡಬೇಕೋ ಅದನ್ನು ಮಾಡುವತ್ತಲೇ ಲಕ್ಷ್ಯ ವಹಿಸಿದ. ಅದರ ಆಚೆ ಈಚೆ ಕಣ್ಣೆತ್ತಿಯೂ ನೋಡಲಿಲ್ಲ ಅಂತ. ಹಾಗಾಗಿ ಅವನು ಅವನ ಅರ್ಥಶಾಸ್ತ್ರದಲ್ಲಿರಲಿ ಅಥವಾ ನೀತಿಶಾಸ್ತ್ರದಲ್ಲಿರಲಿ ಹಾಗೆ ಇರೋದಕ್ಕೆ ಬೇಕಾಗುವ ಹಲವು ಮಾತುಗಳನ್ನು ಆಡ್ತಾನೆ. ಹಲವು ಮಾತುಗಳನ್ನು ಆಡ್ತಾನೆ. ಅದರಲ್ಲೊಂದು ಮಾತು, ಜಿತಾತ್ಮ ಸರ್ವಾರ್ಥೈಹಿ ಸಂಯುಜ್ಯತೆ ಅನ್ನುವ ಮಾತು. ಪ್ರತಿ ವ್ಯಕ್ತಿಗೂ ಏನು ಬೇಕು ಅಂತ ಅಂದರೆ ಅವನವನದ್ದೇ ಆದ ಆಸೆಗಳಿವೆ, ಅದು ಈಡೇರಬೇಕು. ಒಬ್ಬನಿಗೆ ತುಂಬ ಹಣ ಬೇಕು ಅಂತ ಇರುತ್ತೆ, ತುಂಬ ದುಡ್ಡು ಮಾಡಬೇಕು ಅಂತ ಒಬ್ಬನಿಗಿರುತ್ತೆ. ಅವನಿಗೆ ಹಣ ಬ್ಯಾಂಕಲ್ಲಿದ್ದರೆ ಸಾಕು ಅಂತ ಇರುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ತೃಪ್ತಿ ಕೊಡುತ್ತೆ. ಅವನಿಗೆ ಐಷಾರಾಮಿಯಾಗಿ ಬದುಕಬೇಕು, ದೊಡ್ಡ ಕೋಟಿ ಕೋಟಿ ವೆಚ್ಚದ ಬಿಲ್ಡಿಂಗ್ ಕಟ್ಟಬೇಕು, ಕಾರ್ಗಳಿಟ್ಕೋಬೇಕು ಅಂತಲೇ ಅನಿಸಿರೋದಿಲ್ಲ. ಅಷ್ಟೇ ಆಸೆ ಅವನಿಗೆ, ತನ್ನ ಹತ್ರ ಇಷ್ಟು ಹಣ ಇದೆ ಅಂತ ಆಗಬೇಕು ಅಂತ. ಇನ್ನೊಬ್ಬನಿಗೆ ಐಷಾರಾಮಿ ವಸ್ತುಗಳು ಬೇಕು, ಅದು ಸಾಲವೋ ಅದು ತಾನು ದುಡಿದದ್ದೋ ಗೊತ್ತಿಲ್ಲ. ಸಾಲ ಸೋಲ ಮಾಡಿಯಾದರೂ ಐಷಾರಾಮಿಯಾಗಿ ಬದುಕಬೇಕು ಅಂತ ಒಬ್ಬ ಯೋಚನೆ ಮಾಡ್ತಾನೆ. ಇನ್ನೊಬ್ಬನಿಗೆ ಅಧಿಕಾರ ಬೇಕು, ಕುರ್ಚಿಯಲ್ಲಿ ಕೂರಬೇಕು. ಇನ್ಯಾರೋ ಒಬ್ಬನಿಗೆ ಜನಪ್ರಿಯನಾಗಬೇಕು, ಅದು ಕಲೆಯೋ ಅದು ರಾಜಕಾರಣವೋ ಅದು ಸಾಮಾಜಿಕ ಕಾರ್ಯಗಳೋ ಯಾವುದೋ ಇದರಿಂದ ತಾನು ಜನಪ್ರಿಯನಾಗಬೇಕು. ಹೀಗೆ ಇಂತಹ ದೊಡ್ಡ ಆಸೆಗಳಿಂದ ಹಿಡಿದು ಚಿಕ್ಕ ಪುಟ್ಟ ಆಸೆಗಳವರೆಗೆ ಮನುಷ್ಯನಿಗಿರುತ್ತೆ. ಆಸೆ ಇಲ್ಲದೇ ಇದ್ದರೆ ಬದುಕೇ ಇಲ್ಲ ಅನ್ನೋ ಅಷ್ಟು ಆಸೆ ನಮ್ಮನ್ನು ವ್ಯಾಪಿಸಿರುತ್ತೆ. ಆಸೆ ಇಲ್ಲದೆ ಬದುಕಿಲ್ಲ ಅಂತ ಮನುವೆ ಮಾತಾಡ್ತಾನೆ ಒಂದು ಕಡೆಯಲ್ಲಿ. ಆಸೆ ಗೆಲ್ಲಬೇಕು, ಆದರೆ ಆಸೆ ಇಲ್ಲದೆ ಬದುಕಿಲ್ಲ ಅಂತ. ಆಸೆಯಿಂದಲೇ ಬದುಕು ಅಂತ, ಬದುಕು ಅಂತ ಹುಟ್ಟತ್ತೆ ಅಂದರೆ ಒಂದು ಆಸೆ ಇದೆ ಅಲ್ಲಿ ಅಂತ, ಉಸಿರಾಡಬೇಕು ಅಂತಲಾರೂ ಒಂದು ಆಸೆ ಇದೆಯಲ್ಲ ಅಂತ. ಹಾಗಾಗಿ ಈ ಹಲವು ಆಸೆಗಳು ಮನುಷ್ಯನನ್ನು ಕಾಡತ್ತೆ ಅಥವಾ ಮನುಷ್ಯನ ಬದುಕಲ್ಲಿರುತ್ತೆ. ಚಿಕ್ಕದೋ ದೊಡ್ಡದೋ, ಈಡೇರಿಸಿಕೊಳ್ಳಬಹುದಾದದ್ದೋ ಈಡೇರಿಸೋದಕ್ಕೆ ಆಗದೇ ಇರೋದು, ಹಗಲುಗನಸಾಗುವ ಆಸೆಗಳು, ಒಳ್ಳೆಯ ಆಸೆಗಳು, ಕೆಟ್ಟ ಆಸೆಗಳು ಅಂತೂ ಆಸೆಗಳು ತುಂಬಿಕೊಂಡಿರುತ್ತೆ. ಇಡೀ ಬದುಕು ಮನುಷ್ಯ ಏನು ಮಾಡ್ತಾ ಹೋಗ್ತಾನೆ ಅಂದರೆ ಆಸೆಗಳನ್ನು ಪೂರೈಸಿಕೊಳ್ತಾ ಹೋಗ್ತಾನೆ ಅಷ್ಟೇ. ನಿದ್ದೆ ಬರುತ್ತೆ, ನಿದ್ದೆ ಮಾಡ್ತಾನೆ,
ನಿದ್ದೆ ಅನ್ನೋದೊಂದು ಆಸೆ, ಅದನ್ನು ಪೂರೈಸ್ಕೊಳ್ತಾನೆ. ಹಸಿವಾಯಿತು, ಊಟ ಮಾಡ್ತಾನೆ, ಹಸಿವಿನ ಆಸೆಯನ್ನು ಪೂರೈಸ್ಕೊಳ್ತಾನೆ. ಚಂದದ ಬಟ್ಟೆ ಹಾಕಬೇಕು ಅಂತ ಅನಿಸತ್ತೆ, ಬಟ್ಟೆ ತೊಟ್ಕೋತಾನೆ. ಎಲ್ಲಿಗೋ ತಿರುಗಾಡಬೇಕು, ಏನನ್ನು ನೋಡಬೇಕು ಅಂತ ಅನಿಸತ್ತೆ, ನೋಡೋದಕ್ಕೆ ಹೋಗ್ತಾನೆ. ಯಾವುದೋ ರಿಲೇಷನ್ಶಿಪ್ ಬೇಕು ಅಂತ ಅನಿಸತ್ತೆ, ಸಂಗಾತಿಯದ್ದೋ ಮಕ್ಕಳದ್ದೋ ಹಿರಿಯರದ್ದೋ ಗೆಳೆಯರದ್ದೋ ಯಾವುದೋ ಬೇಕು ಅಂತ ಅನಿಸತ್ತೆ, ಅದನ್ನು ಕಟ್ಟಿಕೊಳ್ತಾನೆ ಅಂತ. ಹೀಗೆ ಹುಟ್ಟುವ ಅಸಂಖ್ಯ ಆಸೆಗಳು ಅವುಗಳನ್ನು ಈಡೇರಿಸಿಕೊಳ್ತಾ ಹೋಗೋದು, ಇಷ್ಟೇ ಬದುಕು. ಆಸೆಗಳಿಗೂ ನಿಲುಗಡೆ ಇಲ್ಲ, ಒಂದಾದ ಮೇಲೊಂದು ಬರ್ತಲೇ ಇರುತ್ತೆ ಸಮುದ್ರದ ತೆರೆಯಂತೆ. ಅದನ್ನು ನಾವು ಈಡೇರಿಸಿಕೊಳ್ಳುತ್ತಾ ಸಾಕ್ತಾ ಇರ್ತೀವಿ. ಇವುಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಒಂದು ಸೂತ್ರ ಇದ್ದರೆ ಏನದು ಅಂತ ಚಾಣಕ್ಯನ ಕೇಳಿದರೆ, ಈಗ ಈ ಆಸೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಒಂದು ಸೂತ್ರ ಅಂತ ಇಲ್ಲ. ಹೇಗಿರೋದಕ್ಕೆ ಸಾಧ್ಯ? ಒಂದೊಂದಕ್ಕೆ ಹತ್ತಾರು ಸೂತ್ರಗಳು ಬೇಕು. ಈ ಆಸೆ ಈಡೇರಿಸ್ಕೊಳ್ಳೋ ಕ್ರಮ ಬೇರೆ, ವಿಧಾನ ಬೇರೆ, ಅದಕ್ಕಾಗಿ ಮಾಡಬೇಕಾದ ಕೆಲಸಗಳು ಬೇರೆ, ಅದಕ್ಕೆ ಬೇಕಾಗುವ ಸಂಪನ್ಮೂಲಗಳು ಬೇರೆ, ಅದಕ್ಕೆ ಬೇಕಾಗುವ ಮಾರ್ಗದರ್ಶನ ಬೇರೆ ಅಂತ ಇರುವಾಗ ಒಂದೇ ಸೂತ್ರದಲ್ಲಿ ಎಲ್ಲ ಆಸೆಗಳನ್ನು ಈಡೇರಿಸಿಕೊಳ್ಳೋದು ಅಂತ ಆದರೆ ಏನು ಸೂತ್ರ ಹೇಳಿತೀರಿ ಅಂತ ಚಾಣಕ್ಯನ ಕೇಳಿದರೆ, ಜಿತಾತ್ಮ ಸರ್ವಾರ್ಥೈಹಿ ಸಂಯುಜ್ಯತೆ ಅಂತ ಸೂತ್ರಿಸ್ತಾನೆ ಅವನು. ನಿನಗೆ ನಿನ್ನ ಮನಸ್ಸಿನ ಮೇಲೆ ನಿಯಂತ್ರಣವಿದ್ದರೆ ಬಯಸಿದ್ದೆಲ್ಲ ನಿನಗೆ ಸಿಗತ್ತೆ ಅಂತ. ಇದು ಬಹಳ ವಿರೋಧಾಭಾಸದ ಮಾತು ಅಂತ ಅನಿಸುತ್ತೆ. ಯಾಕೆಂದರೆ ನಮಗನ್ನಿಸೋ ಪ್ರಕಾರ ಮನಸ್ಸಿನ ಮೇಲಿನ ನಿಯಂತ್ರಣ ಅಂದರೆ ಏನು? ಈ ಆಸೆಗಳೆಲ್ಲ ಇರಬಾರದು ಅಂತಲೇ ಅಲ್ವಾ ಅಂತ. ಮತ್ತು ಆಸೆಗಳು ಈಡೇರೋದು ಎಲ್ಲಿ ಬಂತು? ಮನಸ್ಸಿನ ಮೇಲೆ ನಿಯಂತ್ರಣ ಅಂದರೆ ಆಸೆಯೇ ಇಲ್ಲ ಅವನಿಗೆ. ಅವನು ಸನ್ಯಾಸಿ ಆಗಬೇಕು, ಅವನು ಋಷಿ ಆಗಬೇಕು, ಅವಧೂತ ಆಗಬೇಕು ಅವನು. ಹಾಗಿದ್ರೆ ಮತ್ತೆ ಸಿಗೋದೇನು? ಮತ್ತು ಸಿಕ್ಕರೆ ಇವನಿಗೆ ಬೇಕಾಗೇ ಇಲ್ವಲ್ಲ ಅಂತ, ಇವನಿಗೆ ಬೇಕಾದ್ದೇ ಅಲ್ವಲ್ಲ ಅದು ಅಂತ. ಆದರೆ ಹಾಗಲ್ಲ. ಮನೋನಿಯಂತ್ರಣ ಅನ್ನೋದಕ್ಕೆ ಅರ್ಥ ವೈರಾಗ್ಯ ಅಂತ ಅಲ್ಲ. ವೈರಾಗ್ಯಕ್ಕೆ ಮನೋನಿಯಂತ್ರಣ ಅನಿವಾರ್ಯ, ಅದು ಬೇರೆ ವಿಷಯ. ಒಬ್ಬ ವಿರಾಗಿಯಾಗಬೇಕು ಅಂತ ಅಂದರೆ ಅವನಿಗೆ ಮನೋನಿಯಂತ್ರಣ ಕಡ್ಡಾಯ, ಕಂಪಲ್ಸರಿ ಅದು. ಆದರೆ ಅದೇ ಇದಲ್ಲ, ಇದು ಬೇರೆ ಅದು ಬೇರೆ. ಮನಸ್ಸಿನ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂತ ಅಂದರೆ ಬಯಸಿದ್ದೆಲ್ಲವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂತ. ಯಾವುದೋ ಒಂದು ಗುರಿ ಇದೆ, ಒಂದು ಉದ್ದೇಶ ಇದೆ, ಹೊರಡ್ತೀವಿ ಅಂತ ಅಂದಾಗ ಮನಸ್ಸು ಹುಚ್ಚು ಕುದುರೆಯ ಥರ ಆಡಿದರೆ ನಾವು ಆ ಗುರಿಯನ್ನು ಈಡೇರಿಸಿಕೊಳ್ಳೋದಕ್ಕಾಗೋದಿಲ್ಲ. ಇದೇನು ಯಾರೋ ದೊಡ್ಡವರ ಬದುಕಿನ ವಿಷಯ ಅಂತ ಅನ್ಕೋಬೇಕಾಗಿಲ್ಲ, ನಮ್ಮೆಲ್ಲರ ಬದುಕಿನ ಸಾಮಾನ್ಯ ವಿಷಯವೂ ಹಾಗೆ. ಊಟ ಮಾಡಬೇಕು, ಊಟ ಮಾಡಬೇಕು ಅಂದರೆ ಅಡುಗೆ ಆಗಬೇಕು, ಮನೆಯಲ್ಲಾರೋ ಅಡುಗೆ ಮಾಡಬೇಕು. ಅಡುಗೆ ಮಾಡೋದಕ್ಕೆ ಸೋಮಾರಿತನ ಇದ್ದು ಬಿಟ್ಟರೆ ಊಟ ಮಾಡೋದಕ್ಕಾಗೋದಿಲ್ಲ. ಇಲ್ಲ ಹೋಟೆಲಿಗೆ ಹೋಗಿ ತಿಂತೇನೆ ಅಂದರೆ ಆಯಿತು, ಹೋಟೆಲಿಗೆ ಹೋಗೋದಕ್ಕಾದರೂ ಏಳುವಷ್ಟು ಇರಬೇಕು, ಅದಕ್ಕೂ ಸೋಮಾರಿತನ ಇದ್ದರೆ ಊಟ ಮಾಡೋದಕ್ಕಾಗೋದಿಲ್ಲ. ಇಲ್ಲ ಯಾವುದೋ ಅಪ್ಲಿಕೇಶನ್ಗಳಲ್ಲಿ ಬುಕ್ ಮಾಡ್ಕೋತೀನಿ ಅಂತ ಅಂದರೆ ಅಷ್ಟು ಮಾಡೋದಕ್ಕಾದರೂ ಅವನು ಏಳಬೇಕಾಗತ್ತೆ ಅಂತ. ಅಷ್ಟೂ ಇಲ್ಲದೆ ಯಾರಾದರೂ ತಂದು ಬಾಯಿಗಿಟ್ಟರೆ ಊಟ ಮಾಡ್ತೀನಿ ಅಂತ ಹೊರಟರೆ ಅಷ್ಟು ಮನಸ್ಸು ಅವನ ಕೈಯಲ್ಲಿ ಇಲ್ಲದೇ ಇದ್ದರೆ ಒಂದು ಊಟ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಕೂತ್ಕೊಂಡಿದ್ದಾನೆ, ಎದ್ದು ಆಚೆ ಹೋಗಬೇಕಿದೆ. ಈ ಆಚೆ ಹೋಗಬೇಕು ಅಂತ ಅಂದರೆ ಆಚೆ ಹೋಗಬೇಕು ಅಂತ ಒಂದು ಆಸೆ ಹುಟ್ಟಿದೆ. ಹೋಗೋದಕ್ಕೆ ಕಾಲು ಕೆಲಸ ಮಾಡಬೇಕು, ಕಾಲಿಗೊಂದು ಸೂಚನೆ ಹೋಗಬೇಕು, ನೀನು ನಡೆ ಇಲ್ಲಿಂದ ಅಂತ. ಈ ಇದನ್ನು ಹೇಳೋದು ಯಾವುದು ಅಂದರೆ ಇದು ಮನಸ್ಸೇ ಹೇಳಬೇಕು. ಇದನ್ನು ನೀನು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಅಲ್ಲಿಗೆ ಹೋಗಿ ಬಾಗಿಲು ತೆಗಿ ಅನ್ನೋದನ್ನು ಮನಸ್ಸು ಹೇಳಬೇಕು. ಮನಸ್ಸು ಈ ಆಸೆಯನ್ನು ಈಡೇರಿಸುವತ್ತ ಇಲ್ಲ ಅಂತಂದರೆ, ಅದು ಬಿದ್ದುಕೊಂಡೇ ಇರಬೇಕು ಅಂತ ಅಪೇಕ್ಷೆ ಪಡ್ತಾ ಇದೆ ಅಂದರೆ ಎದ್ದು ಹೋಗೋದಕ್ಕಾಗೋದೇ ಇಲ್ಲ. ಆದರೆ ಈಗ ಮನಸ್ಸು ಮಾತು ಕೇಳೋದಿಲ್ಲ ಎಷ್ಟೋ ಸಲ ಅಂತ. ಈ ಸಣ್ಣ ಘಟನೆಗಳನ್ನು ಯಾಕೆ ಉದಾಹರಿಸಿದೆ ಅಂದರೆ ಜೀವನದ ಸಾಮಾನ್ಯ ಸಂಗತಿಗಳನ್ನೇ ಚಾಣಕ್ಯ ಹೇಳ್ತಾ ಇರೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ಇದು ಯಾವುದೋ ದೊಡ್ಡ ಸಾಧನೆ, ಇದ್ಯಾವುದೋ ಒಲಿಂಪಿಕ್ಕಲ್ಲಿ ಗೆಲ್ಲೋರಿಗೆ ಇರೋದು, ನಮಗೆ ನಿಮಗೆ ಇಲ್ಲ ಅಂತ ಅಂದ್ಕೋಬೇಕಾಗಿಲ್ಲ ಅಂತ. ಸಾಮಾನ್ಯ ಸಂಗತಿಗಳಲ್ಲೂ ನಮ್ಮದೇ ಯೋಚನೆಯನ್ನು ಸಾಕಾರಗೊಳಿಸೋದಕ್ಕೆ ನಮ್ಮ ಮನಸ್ಸು ನಾವು ಹೇಳಿದಂತೆ ಕೇಳಿದರೆ ಮಾತ್ರ ಸಾಧ್ಯ ಆಗುತ್ತೆ. ನಮ್ಮದೇ ಯೋಚನೆ, ನಮ್ಮದೇ ಮನಸ್ಸು, ಅದರ ಎರಡರ ನಡುವೆ ವಿರೋಧ ಬಂದರೆ ಪರೀಕ್ಷೆ ಪಾಸಾಗಬೇಕು ಅನ್ನೋದು ನಮ್ಮದೇ ಯೋಚನೆ, ಆದರೆ ಓದೋದಕ್ಕೆ ಮನಸ್ಸು ಒಪ್ಪುತ್ತಾ ಇಲ್ಲ, ಮನಸ್ಸು ಕೂರ್ತಾ ಇಲ್ಲ ಓದೋದಕ್ಕೆ ಅಂತ ಅಂದಾಗ ನಮ್ಮೊಳಗೆ ಒಂದು ದ್ವಂದ್ವ ಇದೆ, ವಿರೋಧಗಳಿವೆ. ಹೀಗಿದ್ದಾಗ ಆ ಕೆಲಸ ಆಗೋದಿಲ್ಲ ಅಂತ. ಮನೋನಿಯಂತ್ರಣ ಅಂದರೆ ಏನು ಅಂದರೆ ಇಷ್ಟೇ, ನಮಗೆ ಏನಾಗಬೇಕು ಅಂತ ಇದೆಯೋ ಅದಕ್ಕೆ ಬೇಕಾಗುವಂತೆ ಮನಸ್ಸು ವರ್ತಿಸಬೇಕು. ಮನಸ್ಸು ಬೇರೆ ತಾಳ ಬೇರೆ ರಾಗ ಹಾಡಿದರೆ ಅದು ಆಗೋದಿಲ್ಲ.
ಸುಶ್ರಾವ್ಯವಾದ ಸಂಗೀತ ಅಂದರೆ ಇದೆಲ್ಲ ಒಂದಕ್ಕೊಂದಕ್ಕೆ ತಾಳಮೇಳಗಳು ಸೇರಬೇಕು, ಮನಸ್ಸಿನ ತಾಳ ಬೇರೆ ಆಗುವಂತಿಲ್ಲ ಅಂತ. ಹಾಗಾಗಬೇಕು ಅಂತಂದರೆ ಮನಸ್ಸು ಹೇಳಿದಂತೆ ಕೇಳಬೇಕು, ಅಂದರೆ ಮನಸ್ಸು ನಾವು ಹೇಳಿದಂತೆ ಕೇಳಬೇಕು. ನಮ್ಮದೇ ಮನಸ್ಸು, ನಮ್ಮದೇ ಯೋಚನೆ. ಈ ಕೇಳಬೇಕು ಹೇಳಬೇಕು ಅಂದರೆ ಹೇಳೋದು ಯಾರು, ಕೇಳೋದು ಯಾರು ಅಂತ ಪ್ರಶ್ನೆ ಬರುತ್ತೆ. ಈಗ ಮನಸ್ಸು ಅಂದರೂ ನಾವೇನೆ, ಆ ಯೋಚನೆಯೂ ನಾವೇನೇ ಅಲ್ವಾ? ಅಂದರೆ ಒಂದು ವಿವೇಕ ಅಂತ ಒಂದಿದೆ, ಬುದ್ಧಿ ಅಂತ ಒಂದಿದೆ, ಮನಸ್ಸು ಅಂತ ಒಂದಿದೆ. ಈ ಬುದ್ಧಿ ಅದು ನಾವೇ, ಈ ಮನಸ್ಸು ಅದು ನಾವೇ. ನಮ್ಮ ಬುದ್ಧಿ ನಮ್ಮ ಮನಸ್ಸು ಅಂತ ಹೇಳ್ತೀವಲ್ಲ, ಅದು ನಾವೇ. ಈ ನಮ್ಮ ಬುದ್ಧಿಯೇ ನಮ್ಮ ಮನಸ್ಸನ್ನು ಆಳಬೇಕು, ನಮ್ಮ ಮನಸ್ಸಿನ ಮೇಲೆ ಅದಕ್ಕೆ ಹತೋಟಿ ಇರಬೇಕು. ಆಗ ಬುದ್ಧಿ ಹೇಳಿದಂತೆ ಮನಸ್ಸು ನಡೆಯುತ್ತೆ, ಮನಸ್ಸು ಹೇಳಿದಂತೆ ದೇಹ ಕೆಲಸ ಮಾಡುತ್ತೆ, ಮನಸ್ಸು ಹೇಳದೆ ದೇಹ ಕೆಲಸ ಮಾಡೋದಿಲ್ಲ ಅಂತ. ಉತ್ಸಾಹವೇ ಇಲ್ಲ ಅಂತ ಬರುತ್ತಲ್ಲ, ಮೂಡಿಲ್ಲ ಅಂತ ಬರುತ್ತಲ್ಲ, ಇದೆಲ್ಲ ಮನಸ್ಸು ಹಿಮ್ಮೆಟ್ಟಿದೆ ಕಾರ್ಯದಿಂದ ಅಂತ ಅರ್ಥ. ಮನಸ್ಸು ಮುನ್ನುಗ್ಗಬೇಕು ಅಂತ ಅಂದಾಗ, ಮನಸ್ಸು ಮುನ್ನುಗ್ಗಿದಾಗ ದೇಹ ತನ್ನ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ದೇಹಕ್ಕೆ ಸಾಮರ್ಥ್ಯ ಇರ್ಬೋದು, ಬುದ್ಧಿಗೂ ಸಾಮರ್ಥ್ಯ ಇರ್ಬೋದು, ಆದರೆ ಬುದ್ಧಿಯ ಸಾಮರ್ಥ್ಯವನ್ನು ಮನಸ್ಸಿಗೆ ಆಸಕ್ತಿ ಇಲ್ಲ ಅಂತಂದರೆ, ಮನಸ್ಸಿಗೆ ಉತ್ಸಾಹ ಇಲ್ಲ ಅಂತಂದರೆ, ಬುದ್ಧಿ ಸಾಮರ್ಥ್ಯವು, ದೈಹಿಕ ಸಾಮರ್ಥ್ಯವು, ಮತ್ತು ನಾವೇ ನಿರ್ಮಿಸಿಕೊಂಡ ನಮ್ಮ ಸುತ್ತಲ ಬೇರೆ ಬೇರೆ ಅನುಕೂಲಗಳು ಕೂಡ ವ್ಯರ್ಥ ಆಗತ್ತೆ ಹೊರತು ಒಂದು ಕಾರ್ಯ ಅನ್ನೋದು ಆಗೋದಿಲ್ಲ ಅಂತ. ಅದಕ್ಕಾಗಿ ಚಾಣಕ್ಯ ಹೇಳ್ದ, ಜಿತಾತ್ಮ ಸರ್ವಾರ್ಥೈಹಿ ಸಂಯುಜ್ಯತೆ, ಬಯಸಿದ್ದನ್ನೆಲ್ಲ ಪಡೆದುಕೊಳ್ಳಬೇಕು ಅಂತ ಅಂದರೆ ನಿನ್ನ ಮೇಲೆ, ಅಂದರೆ ನಿನ್ನ ಮನಸ್ಸಿನ ಮೇಲೆ ನಿನಗೊಂದು ಹತೋಟಿ ಇರಬೇಕು ಅಂತ. ನಮಸ್ಕಾರ.